ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್. ನಾನು ಇವತ್ತು ಮಂಡೇ ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮಂಡೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ನಾನು ವಿಡಿಯೋನ ಎಂಡ್ ಮಾಡಿದೆ, ಅದನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ನಿಮ್ಗೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅದು ಯಾರು ಅಂದರೆ ಫಿಲಿಮ್ ಆ್ಯಕ್ಟರು, ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ. ಅವರು ಇವಾಗ ಯೂಟ್ಯೂಬ್ ಚಾನಲ್ ಕೂಡ ಇದೆ, ನನಗೂ ಕೂಡ ಫ್ರೆಂಡ್ ಆಗಿದ್ದಾರೆ. ಅದಕ್ಕೋಸ್ಕರ ಅವ್ರ ಮನೇಲಿ ಮಾದೇಶ್ವರ ಪೂಜೆ ಇದೆ ಅಂತ ಹೇಳಿ ನನ್ನೂ ಕೂಡ ಇನ್ವೈಟ್ ಮಾಡಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ, ಅಲ್ಲಿ ಹೋದ್ಮೇಲೆ ನಿಮಗೂ ಕೂಡ ತೋರಿಸ್ತೀನಿ, ಅವ್ರನ್ನ ನಿಮಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬನ್ನಿ, ಈಗ ಹೋಗೋಣ. ಫೈನಲಿ ಈಗ ನಾವು ಇನ್ನೇನು ನಿಯರ್ ಇದ್ದೀವಿ. ಫಸ್ಟ್ ಟೈಮ್ ನಾವು ಹೋಗಿರೋದ್ರಿಂದ ನಮ್ಗೆ ಅಷ್ಟು ಅಡ್ರೆಸ್ ಗೊತ್ತಾಗಲಿಲ್ಲ. ಪಾಪ ಅವರು ಕೂಡ ಕಾಲ್ ಮಾಡಿ ಎಲ್ಲಿದ್ದೀರಾ ಏನು ಅಂತ ನಮ್ಮನ್ನು ವಿಚಾರಿಸ್ಕೊತಾ ಇದ್ರು. ಹಾಗೆ ಸಿಟಿಯಲ್ಲಿ ತುಂಬ ಕಷ್ಟ ನಮಗೆ ಅಡ್ರೆಸ್ ಹುಡ್ಕೋದಂದರೆ. ಪಾಪ ಅವರು ಹಾಗೆ ಲೈನಲ್ಲೇ ಇದ್ದರು, ನಮಗೆ ಅಡ್ರೆಸ್ ಹೇಳಿ ಫೈನಲಿ ನಾವು ಅವ್ರ ಮನೆ ಹತ್ರ ರೀಚ್ ಆದ್ವಿ. ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೇಗಿರುತ್ತೆ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಫೈನಲಿ ನಾವಿವಾಗ ಚೈತಲ್ಯ ಮತ್ತು ಧ್ರುವ ಅಂತೂ ದೇವರಿಗೆ ಧೂಪ ಹಾಕ್ತಾ ಇದ್ದಾರೆ. ಈ ದೇವರಿಗೆ ತುಂಬಾ ವಿಶೇಷ, ಧೂಪ ಹಾಕೋದಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಕೂಡ ಹಾಕಿದೆ, ಆದರೆ ಫಸ್ಟ್ ನಾನು ಹಾಕಿರೋದ್ರಿಂದ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಹಾಗೆ ಇಲ್ಲಿ ಭಜನೆ ಕೂಡ ಇತ್ತು, ಭಜನೆ ಕೂಡ ನೋಡೋದಕ್ಕಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಇನ್ನೂ ಸ್ವಲ್ಪ ಕೂತ್ಕೊಂಡು ಕೇಳೋಣ ಅನ್ನೋಷ್ಟು ಖುಷಿ ಆಗ್ತಿತ್ತು. ಫೈನಲಿ ಈಗ ಊಟ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಧ್ರುವಂತೂ ಕೂಡ ಅವ್ರ ಮಗನ ಜೊತೆ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಬೆಸ್ಟ್ ಬೇಗ ಫ್ರೆಂಡ್ಸ್ ಆಗೋಗಿದ್ರಂದರೆ ಅವ್ನು ಬರೋದಕ್ಕೆ ರೆಡಿ ಇರಲಿಲ್ಲ. ಮಮ್ಮಿ ಅಂತ ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ದ. ಅವರು ಒಂದು ಹೆಣ್ಮಗು ಒಂದು ಗಂಡ್ಮಗು, ನಮಗೂ ಕೂಡ ಧ್ರುವಂತೂ ಚೈತಲ್ಯ ಇರೋದ್ರಿಂದ ಅವ್ರು ಚೆನ್ನಾಗಿ ಏಜ್ ಒಂದೇ ಥರ ಇರೋದ್ರಿಂದ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿ ಬೇಗ ಫ್ರೆಂಡ್ಸ್ ಆಗಿ ಬೇಗ ಮಿಂಗಲ್ ಆಗೋದ್ರು. ಚೈತಲ್ಯ ಮತ್ತು ಆ ಹುಡುಗಿ ಪೂರ್ವಿಕ ಚೆನ್ನಾಗಿ ಆಟ ಆಡಿಕೊಂಡು ಇಲ್ಲಿ ಚೆನ್ನಾಗಿ ಭಜನೆ ಎಲ್ಲ ಮುಗೀತು. ಅವ್ರು ಕೂಡ ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ರು, ಹಾಗೆ ನಾನು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೆ. ಅವರು ಫಸ್ಟ್ ಟೈಮು ಅನ್ನೋ ಥರನೇ ಇರಲಿಲ್ಲ, ಯಾಕಂದರೆ ಏನು ತುಂಬ ವರ್ಷದಿಂದ ಫ್ರೆಂಡ್ಸ್ ಏನೋ, ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಏನೋ ಅನ್ನೋ ಥರ ಅಷ್ಟು ಚೆನ್ನಾಗಿ ಮಿಂಗಲ್ ಆಗೋಗಿದ್ರು. ನಮಗೂ ಕೂಡ ನೋಡಿ ತುಂಬಾ ಖುಷಿ ಆಯಿತು. ನಾವಿಬ್ಬರು ಫ್ರೆಂಡ್ಸು ಮತ್ತು ಮಕ್ಕಳು ಕೂಡ ಫ್ರೆಂಡ್ಸ್ ಆಗಿದ್ದಾರೆ, ಚೆನ್ನಾಗಿ ಮಿಂಗಲ್ ಆಗಿದ್ದಾರೆ ಅಂತೇಳಿ ಖುಷಿ ಆಯಿತು. ನಮ್ಮ ಚೈತಲ್ಯ ಅಂತೂ ಮಮ್ಮಿ ಇನ್ನು 2 ಮಿನಿಟ್ಸ್ ಇಲ್ಲೇ ಇರೋಣ ಇರೋಣ ಅಂತ ಹಠ ಮಾಡ್ತಾ ಇರಲಿಲ್ಲ. ಚಿನ್ನೂ ಲೇಟ್ ಆಗುತ್ತೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ಮಮ್ಮಿ ಇನ್ನೊಂದು 2 ಮಿನಿಟ್ಸ್ ಅಂತ ಹೇಳಿ ಆ ಹುಡುಗಿ ಪೂರ್ವಿಕ ಕೂಡ ಆಂಟಿ ಇರಿ ಅಂತ ಹೇಳ್ತಾ ಇದ್ಲು. ಹಾಗೆ ಎಲ್ಲರೂ ಬಾಯ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಹೋಗಿದ್ದು. ಹಾಗೆ ಲಾಸ್ಟಲ್ಲಿ ಈಗ ಕುಂಕುಮ ಕೊಡ್ತಾ ಇದ್ದಾರೆ. ಫೈನಲಿ ಇನ್ನೇನು ಟೈಮ್ ಆಯ್ತಲ್ವಾ, ಸ್ವಲ್ಪ ಬೇಗ ಬಂದಿದ್ದಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಿತ್ತು. ಏನು ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೂಜೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಅನ್ನಿಸ್ತು? ನನ್ನ ಫ್ರೆಂಡು ಮತ್ತು ವ್ಯೂವರ್ಸ್ ಸಬ್ಸ್ಕ್ರೈಬರ್ ಅಂತ ಇವರೇ ಜ್ಯೋತಿ ಅಕ್ಕ, ಇವ್ರದ್ದು ಕೂಡ ಚಾನಲ್ ಇದೆ ಜ್ಯೋತಿ MP ಲೈಫ್ ಸ್ಟೈಲ್ ಅಂತ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ರೂಪಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಇಬ್ರಿಗೂ ಸೇಮ್ ಸಪೋರ್ಟ್ ನಿಮ್ಮಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್. ಇವರು ನನಗೆ ಫ್ರೆಂಡ್ ಆಗಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಯಾಕಂದರೆ ಇವರು ಮೂವೀಸಲ್ಲಿ ಮಾಡಿದ್ದಾರೆ, ಒಳ್ಳೆ ಪರ್ಸನ್ ಕೂಡ, ಈಗ ಯೂಟ್ಯೂಬಲ್ಲಿ ಕೂಡ ನನಗೆ ಫ್ರೆಂಡ್ ಆಗಿದ್ದಾರೆ. ಹಾಗೆ ಇವರು ತೆಲುಗು ಮೂವೀಸು, ಕನ್ನಡ ಮೂವೀಸು, ಶಿವರಾಜ್ ಕುಮಾರ್ ಜೊತೆ ನಂದಾ ಮೂವಿ, ಗಂಡನ ಮನೆ, ಹಾಗೆ ಲೋಕಮೇ ಕೊತ್ತಾಗ, ಏನು ನಾವು ಕನ್ನಡ ಮೂವಿ ಮೊಗ್ಗಿನ ಮನಸ್ಸು ಇದೆಯಲ್ವ, ಅದು ತೆಲುಗು ಡಬ್ಬಿಂಗಲ್ಲಿ ಶುಭ ಪುಂಜಾ ಕ್ಯಾರೆಕ್ಟರ್ ಇವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಾನು ಕೂಡ ಮೂವಿ ನೋಡಿದೆ. ಹಾಗೆ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ನೀವು ಕೂಡ ಯಾರನ್ನ ಇವ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು, ಇವ್ರ ಬಗ್ಗೆ ನೋಡಬೇಕು ಅಂದರೆ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೋಕಮೇ ಕೊತ್ತಾಗ ಮೂವಿ ಯೂಟ್ಯೂಬಲ್ಲಿ ಸಿಗುತ್ತೆ, ಅದು ಕೂಡ ನೀವು ಹೋಗಿ ನೋಡ್ಬೋದು. ಇವ್ರ ಚಾನಲ್ನೇ ಬಂದು ಜ್ಯೋತಿ MP ಲೈಫ್ ಸ್ಟೈಲ್ ಅಂತ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ನೋಡೋರಲ್ಲ ಫ್ರೆಂಡ್ಸ್, ನನ್ನ ಫ್ರೆಂಡ್ ಸಬ್ಸ್ಕ್ರೈಬರು ಮತ್ತು ಫಿಲಿಮ್ ಆ್ಯಕ್ಟರ್ ಜ್ಯೋತಿ ಸಿಸ್ಟರ್ನ ನಿಮಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗೆ ಅವ್ರಿಗೂ ಕೂಡ ತುಂಬಾ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗು, ಚಿಕ್ಕ ವ್ಲಾಗು. ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮ್ಗೆ ಯಾವಾಗಲೂ ಬರ್ತಾ ಇರುತ್ತೆ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.